ರಾಜಕುಮಾರ್ ಅವರ ಮುಕ್ತವಾದ ನಗು ಎಂದವರನ್ನ ಆಕರ್ಷಿಸುತ್ತಿದೆ. ಹೌದು, ಕಲ್ಮಶ ಇಲ್ಲದ ಆ ಮನಸ್ಸಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿಯೇ ತೆಲುಗು ತಮಿಳಿನ ಅನೇಕ ಕಲಾವಿದರು ತಾವಿದ್ದ ಸ್ಥಳದಿಂದಲೇ ಪುನೀತ್ಗಾಗಿ ನಮನ ಸಲ್ಲಿಸಿದ್ದಾರೆ. ಹೌದು, ಪುನೀತ್ ಅಗಲಿಕೆಗೆ ಕಂಬನಿ ಮಿಡಿದವರೆಷ್ಟೋ, ದುಃಖ ಪಟ್ಟುಕೊಂಡವರೆಷ್ಟೋ, ಜೀವ ಬಿಟ್ಟವರೆಷ್ಟೋ. ತಮಗೆ ನೆನಪಿರಬಹುದು, ಪುನೀತ್ಗಾಗಿ ವಿನೋದ್ ರಾಜ್ಕುಮಾರ್ ಹಾಗೂ ಅವರ ತಾಯಿಯ ಹಿರಿಯ ನಟಿ ಲೀಲಾವತಿ ಮಾಡಿದ ಕಾರ್ಯ ಮಾತ್ರ ಈಗ ಎಲ್ಲರ ಚಿತ್ತ ಸೆಳೆದಿತ್ತು. ವಿನೋದ್ ರಾಜ್ಕುಮಾರ್ ಹಾಗೂ ಅವರ ತಾಯಿ ಹಿರಿಯ ನಟಿ ಲೀಲಾವತಿ ಮಾಡಿದ ಕಾರ್ಯ ಮಾತ್ರ ಈಗ ಎಲ್ಲರ ಚಿತ್ತ ಸೆಳೆದಿತ್ತು. ಸಾಕಷ್ಟು ಸುದ್ದಿಯಾಗಿದ್ದು ಈ ಸುದ್ದಿಯ ಬಗ್ಗೆ ಕೊನೆಗೂ ಶಿವಣ್ಣ ಮೌನ ಮುರಿದಿದ್ರು. ಏನದು ವಿಷಯ, ಶಿವಣ್ಣ ಏನು ಹೇಳಿದ್ರು ಎಂಬುದು ಕೂಡ ಚರ್ಚೆಯಾಗಿತ್ತು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ದಿನದಿಂದ ಪ್ರಧಾನಿಯವರೆಗೂ ಸಹ ದುಃಖದ ವಿಚಾರವೇ ಆಗಿತ್ತು. ಆದರೂ ಭಾರವಾದ ಮನಸ್ಸಿನಿಂದ ಪುನೀತ್ ಕಾರ್ಯವನ್ನ ಮನೆಯವರು ಮಾಡಿದ್ದು ಕೇವಲ ಪುನೀತ್ ರಾಜ್ಕುಮಾರ್ ಮನೆಯವರು ಮಾತ್ರವಲ್ಲ, ವಿನೋದ್ ರಾಜ್ ಲೀಲಾವತಿಯವರು ಕೂಡ ಶಾಸ್ತ್ರೋಕ್ತವಾಗಿ ವೈದಿಕ ಕ್ರಿಯಾಕರ್ಮವನ್ನ ಮಾಡಿದ್ರು. ಹೌದು, ವಿನೋದ್ ರಾಜ್ ಲೀಲಾವತಿಯವರು ಅಪ್ಪು ಅವರ ವೈದಿಕ ಕ್ರಿಯಾಕರ್ಮವನ್ನ ಶಾಸ್ತ್ರೋಕ್ತವಾಗಿ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ರು. ಈ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಈ ವಿಚಾರವಾಗಿ ದೊಡ್ಡಮನಿಯವರು ಏನು ಹೇಳಬಹುದು ಅನ್ನುವ ಕ್ಯೂರಿಯಾಸಿಟಿಯು ಕೂಡ ಇತ್ತು. ಈಗ ಈ ವಿಚಾರದ ಬಗ್ಗೆ ಶಿವಣ್ಣ ಪ್ರತಿಕ್ರಿಯಿಸಿದ್ದು, ಈ ವಿಚಾರದ ಬಗ್ಗೆ ಶಿವರಾಜ್ ಕುಮಾರ್ ಹೇಳಿದ್ದು ಹೀಗೆ: ಅಪ್ಪು ಅತ್ಯಂತ ಅಭಿಮಾನಿಗಳನ್ನ ಗಳಿಸಿದ್ದು, ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಪ್ಪುವನ್ನ ಪ್ರೀತಿಸುತ್ತಿದ್ದಾರೆ. ಎಲ್ಲರ ಪ್ರೀತಿಗೂ ಅರ್ಹನಾದ ವ್ಯಕ್ತಿತ್ವ ಅವನದ್ದು. ಅಪ್ಪು ಇಂತಹ ಕಾರ್ಯವನ್ನ ಮಾಡಿಸಿಕೊಳ್ಳುವ ಗೌರವವನ್ನ ಎಲ್ಲರಿಂದ ಸಂಪಾದಿಸಿದ್ದು, ಈಗ ಲೀಲಾವತಿ ಅಮ್ಮ ಹಾಗೂ ವಿನೋದ್ ರಾಜ್ ಅವರು ಸಹ ಈ ಕೆಲಸವನ್ನ ಮಾಡಿದ್ದಾರೆ, ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ಸದ್ಯ ಇದೀಗ ವಿನೋದ್ ರಾಜ್ ರವರು ಸಂದರ್ಶನದಲ್ಲಿ ಕಾಣಿಸಿಕೊಂಡಿದ್ದು, ದೇವರು ನನ್ನ ಬದುಕಿಸಿ ಬಿಟ್ಟ, ಆದರೆ ಅಪ್ಪುಗೆ 5 ನಿಮಿಷ ಟೈಮ್ ಕೊಡಬೇಕು ಎಂದು ಅವರು ಭಾವುಕರಾಗಿದ್ದಾರೆ. ಹೌದು, ಮೊದಲಿಗೆ ತಮಗೆ ಹೃದಯಾಘಾತ ಆಗಿದೆ ವಿಚಾರವನ್ನ ಹೇಳಿಕೊಂಡ ವಿನೋದ್ ರಾಜ್ ರವರು 2012ರಲ್ಲಿ ನಟ ವಿನೋದ್ ರಾಜ್ ರವರಿಗೆ ಮನೆಯಲ್ಲಿಯೇ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ರಂತೆ. ಆ ಸಮಯದಲ್ಲಿ ಅವರಿಗೆ ವಿಪರೀತ ಎದೆನೋವು ಬಂತು. ಕಣ್ಣು ಮಂಜು ಆದರೂ ಕೂಡ ಕಾರನ್ನ ತಾವೇ ಚಾಲನೆ ಮಾಡಿಕೊಂಡು ಆಸ್ಪತ್ರೆಯ ಬಳಿ ಹೋದ್ರಂತೆ. ಪಕ್ಕದಲ್ಲೇ ಇದ್ದ ತಾಯಿ ಲೀಲಾವತಿಯವರು ಸ್ಟ್ರೈಟ್ ಕುರಿಸಿ ಎದೆಯನ್ನ ಮಸಾಜ್ ಮಾಡಿದ್ರಂತೆ. ಆಸ್ಪತ್ರೆಗೆ ಹೋಗಿದ್ದ ತಕ್ಷಣ ವಿನೋದ್ ರಾಜ್ ರವರ 2 ಕಾಲು ಸೋತು ಹೋಗಿ ಕುಸಿದು ಬಿದ್ದಿದ್ದು, ನಂತರ ವಿನೋದ್ ರಾಜ್ ರವರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು ಆ ಸಮಯದಲ್ಲಿ ವಿನೋದ್ ರಾಜ್ ರವರಿಗೆ ತಾವು ಅಗಲಿಯೇ ಬಿಟ್ಟೆ ಎಂದನಿಸಿತ್ತು ಎಂದು ಹೇಳಿದ್ದಾರೆ. ಹೀಗೆ ನನಗೆ ಹೃದಯಾಘಾತವಾದ್ರೂ ನಾನೇ ಡ್ರೈವ್ ಮಾಡಿಕೊಂಡು ಹೋಗಿ ಬದುಕಿ ಬಿಟ್ಟೆ, ಆದ್ರೆ ಅಪ್ಪು ಉಳಿನಿಲ್ವಲ್ಲ ಎಂದು ಹೇಳಿ ರಾಜ್ ರವರು ಕಣ್ಣೀರು ಹಾಕಿದ್ದಾರೆ. ಇದರ ಜೊತೆಗೆ ಅಪ್ಪು ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಂದರ್ಶನದಲ್ಲಿ ವಿನೋದ್ ರಾಜ್ ರವರು ಮಾತನಾಡಿದ್ದು, ಅಪ್ಪು ಹೆಸರು ಹೇಳಿದಾಗಲೆಲ್ಲ ವಿನೋದ್ ರಾಜ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.